ಸಾರ್ವಜನಿಕವಾಗಿ ಜಾತ್ಯಾತೀತವಾದ ಮಠ ಮುಸ್ಲಿಂ. ಅದರಿಂದ ಮುಸಲ್ಮಾನರು ಇವತ್ತು ಬಂದು ಗೌರವಿಸಿದ್ದು ಇನ್ನೂ ಸಂತೋಷ ಆಯಿತು. ಅದೇ ರೀತಿ ಕ್ರೈಸ್ತರು ಬಂದು ಗೌರವಿಸಿದ್ದು ಇನ್ನೂ ಸಂತೋಷ ಆಯಿತು. ಮುಸಲ್ಮಾನರ ಬಗ್ಗೆ ಈಗ ನಡೀತಾ ಇರ್ತಕ್ಕಂಥ ಸನ್ನಿವೇಶ ನೋಡಿದರೆ ಭಾಳ ದುಃಖಕರವಾದ ಸನ್ನಿವೇಶ. ಇದು ಆಗಬಾರ್ದು. ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯಿಂದ ನಾವು ಭಾರತದಲ್ಲಿ ಏಕತೆಯನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮದು ಆದ್ಯ ಕರ್ತವ್ಯ. ಆ ರೀತಿಯಲ್ಲಿ ನಮ್ಮ ಕ್ಷೇತ್ರ ಅದೇ ರೀತಿ ನಡ್ಕೊಂಡು ಬರ್ತಿರ್ತಕ್ಕಂಥದ್ದಾಗಿದೆ. ಮುಸಲ್ಮಾನರಿಗೆ ಏನು ಕಷ್ಟ ಕಾರ್ಪಣ್ಯ ಬಂದರೂ ರಕ್ಷಣೆ ಕೊಡ್ತದೆ, ಹಿಂದೂಗಳಿಗೆ ಬಂದರೂ ಕೊಡ್ತದೆ, ಕ್ರೈಸ್ತರಿಗೂ ಬಂದರೂ ಕೊಡ್ತದೆ. ಜಾತೀತವಾಗಿರ್ತಕ್ಕಂಥ ಕ್ಷೇತ್ರ ಇದು. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.